ನಾವಿಬ್ರು ಪಾರ್ಕಿಂಗ್ ಲಾಟ್ ಅಲ್ಲಿ ಕೂತಿದ್ವಿ, ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ಈ ಥರನೇ ತಿನ್ಬೇಕಾಗಿರೋದು. ಒನ್ ಗ್ಯಾಲನ್ 3.78 ಲೀಟರ್ಸ್ ಬರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದ್ಯ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ. ಇವತ್ತು ಅಕ್ಕ ಸ್ಕೂಲಿಗೆ ಬರಲ್ಲ, ನೀನು ಒಬ್ಬಳೆ ಬಂದು ಅಲ್ಲಿ ಇರು, ನಾನು ಬಂದು ಕರ್ಕೊಂಬರ್ತೀನಿ. ಅಬ್ಬ ದೇವ್ರೇ ವಿನಯ್, ಸರಿ ಬಿಡಮ್ಮ. ಓಕೆ ಅಮ್ಮ, ಬಾಯ್ ಅಮ್ಮ, ಹ್ಯಾವ್ ಅ ನೈಸ್ ಡೇ. ಅಕ್ಕ ಇಲ್ಲ ಅಂದ್ರೆ ಸೇಮ್ ಇರುತ್ತಲ್ವಾ ಡೇ? ಮತ್ತೆ ಯಾಕೆ ಅಕ್ಕನ ಮನೇಲಿ ಫುಲ್ ಟಾರ್ಚರ್ ಕೊಡ್ತೀಯಾ? ಅಕ್ಕ ಇಲ್ಲ ಅನ್ಕೊಂಡೆ ಇರ್ಬೋದಲ್ವಾ ನೀನು? ಅವಾಗ್ಲೂ ಸೇಮ್ ಡೇ ತಾನೆ, ಮತ್ತೆ ಅವಾಗ ಹೆಂಗ್ ಡಿಫ್ರೆಂಟ್ ಆಗತ್ತೆ? ನೀನೆ ಅಕ್ಕ ಬಾ ಅಂತ ಅನ್ಬಿಟ್ಟು. ಏನಿಲ್ಲ, ನಾನ್ ನೋಡಿದೀನಿ, ನೀನೆ ಡಾಲ್ ಇಟ್ಕೊಂಡ್ರೆ ಕರೀತಿಯಾ, ಅಲ್ಲೋಗ್ ರೂಮ್ಗೆ ಹೋಗ್ಬೇಕು ಅಂದ್ರೆ ಕರೀತಿಯಾ ಅಲ್ವಾ? ಆದ್ಯಾನ ಸ್ಕೂಲಿಗೆ ಡ್ರಾಪ್ ಮಾಡ್ಬಿಟ್ಟು ಬಂದು ರೆಡಿಯಾಗಿ ಬ್ರೆಡ್ ಅವಕಾಡೋ ಎಗ್ ಸ್ಯಾಂಡ್ವಿಚ್ನ ಮಾಡಿಕೊಂಡು ತಿಂದು ಹೊರಡ್ತಾ ಇದ್ದೀವಿ. ನನ್ನ ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಮಿಸ್ಟೇಕ್ ಆಗಿ ಹೋಗ್ಬಿಟ್ಟಿದ್ವಿ ಒಂದಿನ ಮೊದಲು ಅಂತ ಹೇಳಿಬಿಟ್ಟು. ಸೊ ಏನಾಯಿತು ಅಂತೆಲ್ಲ ಶೇರ್ ಮಾಡಿದ್ದೆ. ಇವಾಗ 22ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ ಇದ್ದಿದ್ದು ಡೌನ್ ಟೌನಲ್ಲಿ, ಹಸ್ಬೆಂಡ್ ಆಫೀಸ್ ಕೂಡ ಅಲ್ಲೇ. ದೇವಿನ ಕ್ರಿಸ್ಮಸ್ಗೆ ಕರ್ಕೊಂಬವಿನೆ ಸಾಯಂಕಾಲ ಹೊತ್ತು. ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಸಾಯಂಕಾಲ ನೋಡೋಕ್ಕೆ. ಇದೇ ಟಾಲೆಸ್ಟ್ ವಿನಯ್ಸ್ ಇನ್ಸ್ಟಾ ಯಾವುದು ಬ್ಲೂ ಕಲರ್ ಹಾಕಿರ್ತಾರಲ್ಲ, ಗ್ರೀನ್ ಬ್ಲೂ ಆರ್ ಗ್ರೀನ್ ಆರ್ ರೆಡ್, ಹಾಗೆ ಏನ್ ಬಂದೆ ಕಾಣಿಸ್ತಾನೆ ಅಲ್ಲಿರತ್ತೆ ನೋಡಿ ಇವೈ, ಅಲ್ಲಿ ಇವೈ, ಅದು ಇದು ಹಸ್ಬೆಂಡ್ ಆಫೀಸ್, ಇಲ್ಲಿ ಅವರು ವರ್ಕ್ ಮಾಡೋದು. ಇನ್ನು ಒಂದು ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ಬಂದು ಮಮತಾ ಅವರ ಹಸ್ಬೆಂಡ್ ವರ್ಕ್ ಮಾಡೋದು. ಸೊ ನಾವಿಬ್ಬರು ಇವಾಗ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ಸೊ ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ ನಿಮ್ಮ ಬಿಲ್ಡಿಂಗ್ ಎಲ್ಲಿದೆ ಅಂತೆಲ್ಲ ಹೇಳಿಬಿಟ್ಟು. ಸೊ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು, ಸೊ ಗೊತ್ತಾಯಿತು ಅವ್ರ ಆಫೀಸ್ ಕೂಡ ಎಲ್ಲಿರೋದು ಅಂತ ಹೇಳಿಬಿಟ್ಟು. ಹಾಗೆ ಇವಾಗ ನಾವು ಫಸ್ಟು ಹಸ್ಬೆಂಡ್ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ, ಅವರು ಹೋಗಿ ಬಂದಮೇಲೆ ಮತ್ತೆ ಹೋಗಬೇಕು. ನಾವಿಬ್ಬರು ಪಾರ್ಕಿಂಗ್ ಲಾಟಲ್ಲಿ ಕೂತಿದ್ವಿ, ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ನಾವು ಮತ್ತೆ ಹೋಗ್ತೀವಿ. ಪಾಪ ಅವ್ರಿಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡ್ರು. ಇವಾಗ ಹೋಗಿ ಆಫೀಸಲ್ಲಿ ಒಂದ್ಸರಿ ಹೇಳಿಬಿಟ್ಟು ಇಲ್ಲೇ ಪಕ್ಕದಲ್ಲೇ ಹಾಸ್ಪಿಟಲ್ ಇರೋದು, ಹೋಗಿ ತೋರಿಸ್ಕೊಂಡು ಬರ್ತೀವಿ. ಬಂಗಾರು ಎರಡು ಸರಿ ಡ್ಯಾಲೆಸ್ ಅನ್ಕೊಳ್ದೀರಾ, ಆಮೇಲೆ ಮತ್ತೆ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರೆ ಹಾಸ್ಪಿಟಲಿಂದ ಬಂದಮೇಲೆ, ಆವಾಗ ನಾನು ಇಲ್ಲಿ ಫೌಂಟೇನ್ ಪ್ಲೇಸ್ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಒಂದು ತುಂಬ ಹಳೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಬಟ್ ಹೊಸಬ್ರು ಯಾರಾದರೂ ಇದ್ರೆ ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ, ನೀವು ತುಂಬ ಇಷ್ಟಪಡ್ತೀರಾ ನಂಗೊತ್ತು. ಹೌದು, ಡೌನ್ ಟೌನ್ ಬಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ನಮ್ಗಂತೂ. ರಾತ್ರಿ ಬೆಳಗ್ಗೆ ಅಷ್ಟು ಇಷ್ಟ ಆಗಲ್ಲ, ಬೆಳಗ್ಗೆಗಿಂತ ರಾತ್ರಿ ಇವತ್ತು ಸೂಪರ್ ಆಗಿರುತ್ತೆ ನೋಡಿ. ಇವತ್ತು ಕಂಪ್ಲೀಟ್ ಬ್ಲಾಗ್ ಹೌದು, ಎಲ್ಲೋ ವೈಟ್ ಲೈಟ್ಸ್ ಹಾಕಿರ್ತಾರೆ. ಕ್ರಿಸ್ಮಸ್ ಅಲ್ಲಂತೂ ಯು ಎಸ್ ಎನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ಬ್ಲಾಗ್ ಫುಲ್ ನೋಡಿ, ನೀವು ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಕ್ರಿಸ್ಮಸ್ ಡೆಕೋರೇಷನ್ಸ್ ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಕೆಲವರು ಬೋರಿಂಗ್ ಅಂತ ಅನ್ಕೊತೀರಾ, ಆದರೆ ನಿಮ್ಮಲ್ಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಬೋರಿಂಗ್ ಆಗ್ಬೋದು. ಬೋರಿಂಗ್ ಆಗೋರು ವೀಡಿಯೋ ಸ್ಕಿಪ್ ಮಾಡಿಬಿಟ್ಟು ನೋಡಿ ಅಂತ ನಾನು ಮೊದಲೇ ರಿಕ್ವೆಸ್ಟ್ ಮಾಡಿರ್ತೀನಿ. ಯಾಕಂತ ಅಂದರೆ ಮೊನ್ನೆ ರಾಜಕೃಷ್ಣ ಸರ್ದು ಕಾನ್ಸರ್ಟ್ ಹಾಕಿದ್ದೆ. ನನಗೆ ಗೊತ್ತು ಟಿ ವಿಲೆಲ್ಲ ಬರುತ್ತೆ, ಎಲ್ಲ ನೋಡಿರ್ತೀರಾ, ಇಲ್ಲ ನೀವು ನೋಡೇ ಇಲ್ಲ ಅಂತ ನಾನು ಹಾಕಿದ್ದಲ್ಲ. ನಾನಿಲ್ಲಿ ಲೈವ್ ಕಾನ್ಸರ್ಟ್ಗೆ ಹೋಗಿದ್ದೆ. ನನ್ನ ಥರ ಅಭಿಮಾನಿಗಳು ಯಾರಾದರೂ ನೋಡಿ ಇಷ್ಟಪಡ್ತೀರಾ ಅನ್ನೋದಕ್ಕೋಸ್ಕರ ನಾನು ವ್ಲಾಗ್ಸ್ ಶೇರ್ ಮಾಡಿದ್ದೆ.
ಸುಮಾರು ಹೊತ್ತು ವಿಡಿಯೋ ಮಾಡಿದ್ದೆ ನಾನು, ಎಲ್ಲನೂ ಹಾಕಿಲ್ಲ. ಯಾವ್ಯಾವ ಸಾಂಗ್ಸ್ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಇಷ್ಟಪಡೋಂಥ ಕಾಮನ್ ಸಾಂಗ್ಸ್ ಹಾಕಿದ್ದೆ. ಇನ್ನೂ ಒಂದು, ಅದರಿಂದ ನನಗೇನೋ ಅರ್ನಿಂಗ್ ಬರುತ್ತೆ, ನಾನು ಅದರಿಂದ ಹಾಕಿದ್ದೀನಿ ಅಂತಲೂ ಅದರಿಂದ ಅರ್ಥ ಅಲ್ಲ. ಕಾಪಿರೈಟ್ ಆಗಿರುತ್ತೆ, ನಿಮಗೆ ಗೊತ್ತಿದೆ ಮ್ಯೂಸಿಕ್ ಅದೆಲ್ಲ ಕಾಪಿರೈಟ್ ಆದರೆ ಮೊನಿಟೈಸೇಷನ್ ಆಗೋದಿಲ್ಲ, ಅದರಿಂದ ದುಡ್ಡು ಬರೋದಿಲ್ಲ. ಸೊ ನಾನು ನಿಮಗೋಸ್ಕರನೇ ಹಾಕಿದ್ದು, ಅದರಲ್ಲಿ ನನಗೆ ಯಾವುದು ಅಡ್ವಾಂಟೇಜ್ ಇಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕ್ಲಾರಿಟಿ ಕೊಡಬೇಕಾಗಿತ್ತು, ಹಾಕಿದ್ದೆ. ನಾನು ಅದರಲ್ಲಿ ಹೇಳಿದ್ದೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೋಡಿ ಅಂತ ಹೇಳ್ಬಿಟ್ಟು ಹಂಗೆ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ನೋಡಿ ಅಂತ ಹೇಳಿದ್ದೀನಿ ನಾನು. ಆದರೆ ಎಲ್ಲರಿಗೂ ಇಷ್ಟ ಇಲ್ಲ ಅನ್ನೋಂಗಿಲ್ಲ, ಆ ವಿಡಿಯೋ ಇಷ್ಟಪಡಿರೋರು ತುಂಬ ಜನ ಇದ್ದಾರೆ. ಥ್ಯಾಂಕ್ ಯು ಶೇರ್ ಮಾಡಿದ್ದಕ್ಕೆ ಅಂತೆಲ್ಲ ಹೇಳಿದ್ರಿ. ಸೊ ನಾನು ಪಾಸಿಟಿವ್ದೇ ತೊಗೊತೀನಿ ಯಾವಾಗ್ಲೂ, ಬೇಡ ನೆಗೆಟಿವ್ ಕಮೆಂಟ್. ನೆಗೆಟಿವ್ ಅಂತಲೂ ಅಲ್ಲ, ನಿಮಗೆ ಬೋರಿಂಗ್ ನೀವು ಹೇಳಿದ್ದೀರಾ ಅಷ್ಟೇ, ತಪ್ಪೇನಿಲ್ಲ ನಿಮ್ಮ ಒಪಿನಿಯನ್ ಅದು. ಸೊ ಇನ್ನೊಂದು ಸರಿ ಏನಾದರೂ ವಿಡಿಯೋ ಬೋರಿಂಗ್ ಆಗಿದ್ದಲ್ಲಿ ಏನಪ್ಪ ಸೊ ಹಂಗೆ. ನಾನು ಆ್ಯಕ್ಚುಲಿ ದಯವಿಟ್ಟು ಇದನ್ನು ನೆಗೆಟಿವ್ ಆಗಿ ತೊಗೊಳಕ್ಕೆ ಹೋಗಬೇಡಿ, ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಯಾಕಂದರೆ ಕಮೆಂಟಲ್ಲಿ ಪ್ರತಿಯೊಂದು ನಾನು ಟೈಪ್ ಮಾಡೋಕ್ಕಾಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಯಾವಾಗಾದರೂ ವೀಡಿಯೋದಲ್ಲಿ ಎಲ್ಲರೂ ಬೋರಿಂಗ್ ಅನಿಸಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ ಫಾರ್ವರ್ಡ್ ಮಾಡಿ ನೋಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಬರಲಿ, ಬಂದಿದ ತಕ್ಷಣ ಹೋಗಬೇಕು. ನಮಗೆ ಇವತ್ತು ಡಬಲ್ ಡಬಲ್ ಟೈಮ್ ಬಂದಿದ್ದು, ನಾನು ಅನ್ಕೊಳ್ದಿರಾ ಡಬಲ್ ಟೈಮ್ ಬಂದಂಗೆ ಆಯಿತು. ಮತ್ತು ಸ್ಕೂಲ್ಗೆ ಹೋಗಿದ್ಲು ಬಂಗಾರು, ಅವಳು ಎಲ್ಲ ಮ್ಯಾಪ್ ಟೆಸ್ಟ್ ಎಲ್ಲ ಬರ್ಬಿಟ್ಟು ಬಂದು ಪರ್ಮಿಷನ್ ಕೇಳಿದ್ವಿ ನಾವು ಶುಕ್ರವಾರ ಬರಿತೀವಿ ಅಂತ. ಡಾಕ್ಟರ್ಗೆ ಸರ್ಜರಿ ಇತ್ತು, ಸೊ ಪೋಸ್ಟ್ಪೋನ್ ಆಯಿತು. ನಾಳೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ನಾಳೆ ಮತ್ತೆ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಎರಡೂ ಮ್ಯಾಪ್ ಟೆಸ್ಟ್ನ ನೆನ್ನೆ ತೊಗೊಂಡು ನೆನ್ನೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಪಾಪಚ್ಚಿ ಆರಲ್ಲೇ ಮಾರ್ಕ್ಸ್ ಇನ್ನ ಕೊಟ್ಟಿಲ್ಲ ಇಂಗ್ಲಿಷ್ದು, ಆದ್ರೆ ಮ್ಯಾಥ್ದು ಕೊಟ್ರೆ ಅಂದು ಗೋಲ್ ಬಂದ್ಬಿಟ್ಟು ಅವ್ರು ಕೊಟ್ಟಿದ್ರು 80 ಮಾಡ್ಬೇಕು ಅಂತ. ಅಂದ್ರೆ ನಾನು ಅದಕ್ಕಿಂತ ಮೇಲೆ ಹೋಗಿದ್ದೀನಿ, 97 ಒಂದೇ ಒಂದು ರಾಂಗ್ ಬಂದಿದ್ರು. ಸೊ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ, ಒಂದೇ ಒಂದು ಮಿಸ್ಟೇಕ್ ಮಾಡಿದ್ದಾಳೆ. ಆದರೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ಗೆ 3 marks ಇತ್ತು, ಹಂಗಾಗಿ ಪಾಯಿಂಟ್ಸ್ ಅದು ಆ್ಯಕ್ಚುಲಿ 100-97 ತೊಗೊಂಡಿದ್ದಾಳೆ. ಇವತ್ತು ಟ್ರೀಟ್ ಕೊಡ್ತಾ ಇದ್ರು ಅವಳಿಗೆ, ಆದರೆ ಇವತ್ತು ಸ್ಕೂಲ್ಗೆ ಹೋಗಲಿಲ್ಲ. ಇಂಗ್ಲೀಷ್ ರೀಡಿಂಗು ಆಯಿತು, ಮ್ಯಾಪು ಆಯಿತು. ಸೊ ಅದಕ್ಕೆ ಇವತ್ತು ನೆಕ್ಸ್ಟ್ ವೀಕ್ ಫುಲ್ ಹಾಲಿಡೇ, ನೆಕ್ಸ್ಟ್ ವೀಕ್ ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇಸ್ ಇದೆ. ಇವತ್ತೇ ಲಾಸ್ಟ್ ಆ್ಯಕ್ಚುಲಿ, ಆದ್ಯಂಗೆ ಪಜಾಮ ಡೇ ಇತ್ತು ಅಂತ ಹೇಳ್ಬಿಟ್ಟು ಅವಳು ಪಜಾಮ ಹಾಕೊಂಡು ಹೋಗಿದ್ದಾಳೆ ಸ್ಕೂಲ್ಗೆ. ಸೊ ನೋಡಿದ್ರಿ ಆದ್ಯನ್ನು ಪಂಚಿಂಗ್ ಡೈಲಾಗ್ ಹೆಂಗೆ ಹೊಡೆದ್ಲು ಬೆಳಗ್ಗೆನೆ ಅಂತ ಹಂಗೆ. ಓಕೆ ಫ್ರೆಂಡ್ಸ್, ಬರಲಿ ಹಸ್ಬೆಂಡ್, ಹೋಗಿ ಕಾಸ್ಟ್ ರಿಮೂವ್ ಮಾಡ್ಮೇಲೆ ಏನು ಹೇಳ್ತಾರೆ ಡಾಕ್ಟರು ಏನು ಎತ್ತ ಅಂತೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ನೀವು ಎಷ್ಟೊಂದು ಜನ ನನ್ನ ಕಮೆಂಟ್ಸ್ ಮಾಡ್ತಾನೆ ಇರ್ತೀರ. ಬಂಗಾರು ಹೆಂಗಿದ್ದಾಳೆ, ಬಂಗಾರು ಪಾಪ ತುಂಬ ಕ್ಯೂಟ್, ಅವಳು ತುಂಬ ಒಳ್ಳೆ ಮಗು, ಕೈ ಹಿಂಗಾಗಿದೆ, ಹುಷಾರಾಯ್ತಾ, ಹೆಂಗಿದ್ದಾಳೆ ಅಂತ ಕಮೆಂಟ್ ಮಾಡ್ತಾ ಇರ್ತೀರ, ತುಂಬ ಖುಷಿ ಆಗುತ್ತೆ. ಹೇಳ್ದಂಗೆ ಏನು ಹೇಳ್ತೀಯಪ್ಪ ಇದಕ್ಕೆ? ನಾವು ಥ್ಯಾಂಕ್ ಯು ಎಲ್ಲರಿಗೂ, ಹಂಗೆ ನೋವೇನಿಲ್ಲ, ಇವಾಗ ಆರಾಮಾಗಿದೆ, ಏನು ಇಲ್ಲ ಅನಿಸ್ತಿದೆ, ಹಂಗೆ ಥ್ಯಾಂಕ್ ಯು ಎಲ್ಲರಿಗೂ ಕೇಳಿದ್ದಕ್ಕೆ. ಸೊ ಹಂಗೆ ಕಾಸ್ಟ್ ಮೇಲೆ ಫ್ರೆಂಡ್ಸ್ ಎಲ್ಲರೂ ಹೆಸರು ಬರ್ದಿದ್ದಾರೆ ನೋಡಿ, ಇವತ್ತು ರಿಮೂವ್ ಮಾಡಿಸ್ಬಿಡ್ತಾರೆ, ಇವತ್ತು ಡಾಕ್ಟರ್ನ ಕೇಳ್ತಾರೆ ಎಷ್ಟು ಜನ ಬರ್ದಿದ್ದಾರೆ ಅಂತಲ್ವಾ. ಹಂಗೆ ನಮ್ಮ ಸ್ಕೂಲಲ್ಲೂ ಇನ್ನೊಬ್ಳು ಹುಡುಗಿ ಇದ್ದಾಳೆ, ಅವಳಿಗೂ ಹಿಂಗೆ ಆಗಿದೆ ಬ್ಲೂ ಕಲರು ಅವಳ ಕ್ಯಾಸ್ಟ್, ಹಂಗೆ ಅವಳು ತೆಗೆಸ್ಕೊಂಡಾಯ್ತು, ಈ ಥರ ಬ್ಲೇಸ್ ಹಾಕೊಂಡಿದ್ದಾಳೆ ಅವಳು ಕೂಡ. ಇವಾಗ ನಿನ್ನೆ ತೊಗೊಂಬಂದಿರಲಿಲ್ಲ, ಹೆಂಗೋ ಒಳ್ಳೇದೇ ಆಯಿತು, ಇವತ್ತು ನೆನಪಿಟ್ಕೊಂಡು ಎಲ್ಲ ಏನೇನು ಬೇಕೆಲ್ಲ ತೊಗೊಂಡು ಬಂದ್ವಿ. ಸೊ ಇದಾದಮೇಲೆ ಮುಗಿಸ್ಕೊಂಡು ಹಸ್ಬೆಂಡ್ ಮತ್ತೆ ಆಫೀಸ್ ಅವ್ರು ಹೋಗ್ತಾರೆ, ನಾನು ವಿಡಿಯೋ ಮಾಡ್ಕೊಳ್ತೀನಿ. ಅವ್ರು ಹೋಗಿ ಬಂದಮೇಲೆ ಮತ್ತೆ ಇರ್ವಿಂಗ್ ಹೋಗಬೇಕು ಇಂಡಿಯಾ ಬಜಾರ್ಗೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಚಿಕನ್ ತೊಗೋಬೇಕು. ಚಿಕನ್ನು ಆ ಮನೇಲಿ ಜಾಸ್ತಿ ಮಾಡ್ತಾಯಿದ್ವಿ, ಈ ಮನೆಗೆ ಬಂದಮೇಲೆ ಜಾಸ್ತಿ ಮಾಡ್ತಾನೆ ಇಲ್ಲ. ಇವತ್ತು ಹೋಗಿ ಚಿಕನ್ ತೊಗೊಂಡು ತರಕಾರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಇಲ್ಲ, ಹಾಗಾಗಿ ಎಲ್ಲ ತೊಗೊಂಡು ಬರಬೇಕು. ಅಲ್ಲಿಂದ ಬರೋಷ್ಟು ಏನಂದರೆ ಇದಿಷ್ಟು ಕೆಲಸ ಆದ್ಯ ಬರೋಷ್ಟಲ್ಲಿ ಮುಗಿಸ್ಕೊಬೇಕು. ಮನೆಗೆ ಕರ್ಕೊಂಡೋಗಿ ನಮ್ಮನ್ನು ಬಿಟ್ಬಿಟ್ಟು ಪಾಪ ಮತ್ತೆ ಇವತ್ತು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ಕೆಲಸಕ್ಕಂತೂ, ಹೋಗೋದು ಬರೋದು ಮತ್ತು ಮನೆಗೆ ಹೋದ್ಮೇಲೆ ಇವತ್ತು ಪಾಪ ನಿನ್ನೆ ವರ್ಕ್ ಫ್ರಮ್ ಹೋಮ್ ತೊಗೊಂಡ್ರು, ಇವತ್ತಿತ್ತು ವರ್ಕ್ ಫ್ರಮ್ ಹೋಮ್, ಅದರಿಂದ ಪ್ರಾಬ್ಲಮ್ ಆಗಿದ್ದು. ಸೊ ಇವತ್ತು ಮೇ ಬಿ ರಾತ್ರಿವರೆಗೂ ಕೆಲಸ ಆಗುತ್ತೆ ಅನ್ಕೋತೀನಿ ಅವ್ರಿಗೆ. ಒಂದೊಂದು ದಿನ ಹಿಂಗಾಗುತ್ತೆ, ಇಲ್ಲಿ ಶನಿವಾರ ಭಾನುವಾರ ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ, ಅದೊಂದು ಪ್ರಾಬ್ಲಮ್. ವೀಕ್ ಡೇಸಲ್ಲಿ ಮಾತ್ರ ಸಿಗುತ್ತೆ, ನೆಕ್ಸ್ಟ್ ವೀಕು ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲ ಹಾಲಿಡೇಸು ಇರೋದ್ರಿಂದ. ಹಂಗಾಗಿ December 4th ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂತ ಹೇಳಿದ್ರು, ಅಲ್ಲಿವರೆಗೂ ತುಂಬ ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ಬೇಡ ಅಂದ್ಕೊಂಡ್ವಿ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಹಾಸ್ಪಿಟಲ್ಗೆ ಹೋದ್ಮೇಲೆ ಆದರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಬಾಯ್. ನಾನು ಇಳಿದ್ಬಿಟ್ಟೆ ಬರ್ತೀನಿ ನಾನು ಅಲ್ವಾ ಬಂಗಾರು, ನಂಗೂ ಕಂಟ್ರೋಲ್ ಮಾಡ್ಕೊಬೇಡ ಹೇಳು, ನಂಬಿಡು ಇಲ್ಲ ತಡಿತಾ ಇದ್ದಾಳೆ, ನಕ್ಕಿದ್ರೆ ನೆನಕಾದ್ರೆ ಹೇಳ್ಬಿಡ್ತಾಳಲ್ಲಪ್ಪ ಅಂತ. ನಾನೇ ಮಾಡಿದ್ದೀನಿ ನಾನು.
ಕೆಳಗಡೆ ಫ್ರೈಡೇ ಆಗಿರೋದ್ರಿಂದನೂ ಅಥವಾ ಏನು ಅಂತ ಗೊತ್ತಿಲ್ಲ, ತುಂಬ ಕ್ರೌಡ್ ಇತ್ತು ಹಾಸ್ಪಿಟಲಲ್ಲಿ. ಇಲ್ಲಿ ಕಾಣಿಸ್ತಾ ಇಲ್ಲ ಬಟ್ ತುಂಬ ಕ್ಯೂ ಇತ್ತು, ಲಾಂಗ್ ಕ್ಯೂ. ಇನ್ನು ನಮ್ಮ ಟರ್ನ್ ಬರ್ತಾ ಇದ್ದಂಗೆ ಅಲ್ಲಿ ರಿಸೆಪ್ಷನಿಸ್ಟ್ ಏನಿದ್ದಾರೆ, ಹಿಂದಿನ ದಿನ ಗೊತ್ತಾಗಿತ್ತಲ್ವ ಏನು ಮಾಡಿದ್ವಿ ಅಂತ, ಓಹ್ ಹಾಯ್ ಕಮ್ ಕಮ್ ಪ್ಲೀಸ್ ಅಂತ ಹೇಳಿಬಿಟ್ಟು ತೊಗೊಂಡು ಇನ್ಶೂರೆನ್ಸ್ ಅದು ಇದೆಲ್ಲ ನೋಡಿಬಿಟ್ಟು ಇವಾಗ ಹಾಸ್ಪಿಟಲ್ ಒಳಗೆ ಬಂದು ಕೂತಿದ್ವಿ ರೂಮಲ್ಲಿ. ಹಮ್ಮು ಹೆಂಗಿದೆ? ಹೌದು ಆಪೋಸಿಟಲ್ಲಿ. ಸೊ ಖುಷಿ ಆಗ್ತಾ ಇದೆಯಾ ಕ್ಯಾಸ್ಟ್ ರಿಮೂವ್ ಮಾಡೋದಕ್ಕೆ? ಅಬ್ಬ ಅವ್ರ ಮುಖದಲ್ಲಿ ಕಳೆ ಬಂದ್ಬಿಟ್ಟಿದೆ. ಏನಕ್ಕಂತೆ ಗೊತ್ತಾ, ಮತ್ತೆ ಸೈಕಲ್ ತೊಳಿಯಕ್ಕಂತೆ, ಇನ್ನ ಬಿಡಲ್ಲ 2-3 ವಾರ. ರೇಡಿಯಸ್ ಮಾ ಇಲ್ಲ ಆಗಿದ್ದು. ಬಂಗಾರುಗೆ ಇವಾಗ ಹೇಗಿದೆ ಏನು, ನೀವೆಲ್ಲರೂ ತುಂಬಾ ಪ್ರೀತಿ ತೋರಿಸಿ ಕೇಳ್ತಿರ್ತೀರಾ, ಅದೆಲ್ಲ ಇವತ್ತಿನ ವ್ಲಾಗ್ ಅಲ್ಲಿ ಗೊತ್ತಾಗತ್ತೆ, ನೀವು ನೋಡ್ಬೋದು. ಟಿ ಶರ್ಟ್ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೇ ಹಾಕೊಂಡ್ಲು. ಡಾಕ್ಟರ್ ಬಂದು ಹೇಳ್ಬಿಟ್ಟು ಹೋದ್ರು ಇವಾಗ ಕ್ಯಾಸ್ಟ್ ರಿಮೂವ್ ಮಾಡ್ತಾರೆ, ಅದಾದ್ಮೇಲೆ ಎಕ್ಸ್ರೇ ತೆಗಿಬೇಕು. ಎಕ್ಸ್ರೇ ತೆಗ್ದಿದ್ದಾದ್ಮೇಲೆ ಹೇಗಿದೆ ಕಂಡೀಷನ್ ಅಂತೆಲ್ಲ ನೋಡ್ಬಿಟ್ಟು ಹೇಳ್ತೀನಿ ಅಂತ. ಓಕೆ You want to keep this? You know? Okay. I'll say if you take out the inside, it won't stink. All right. X-ray is going to come get her in a few minutes. ಒಂದು ತಿಂಗಳಿಂದ ಫುಲ್ಲು ಟೈಟಾಗಿ ಹಾಕಿಟ್ಟಿರ್ತಾರಲ್ವಾ, ಹಾಗಾಗಿ ಕೈ ಆ ಥರ ಆಗಿಬಿಟ್ಟಿದೆ. ನಾನು ನೀಟಾಗೆಲ್ಲ ಒರೆಸಿದೆ, ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕೈಯೇ ಕಿತ್ತೋಗ್ಬಿಟ್ಟಿದೆ. ಈ ಕಾರ್ನರಲ್ಲಿ ತುಂಬ ಟೈಟಾಗಿ ಹಾಕಿರ್ತಾರಲ್ವಾ, ಹಾಗಾಗಿ ರಿಮೂವ್ ಮಾಡಿದ್ಮೇಲೆ ಕೈ ತುಂಬ ಲೈಟ್ ವೈಟ್ ಫೀಲ್ ಆಗ್ತಿತ್ತಂತೆ. ತಪ್ಪು ಸ್ವಲ್ಪ ಆಗಲಿ, ಎಣ್ಣೆ ಎಲ್ಲ ತಿಕ್ಬಿಟ್ಟು ಇವಾಗ ಕಡಲೆ ಹಿಟ್ಟು ಅದೆಲ್ಲ ಹಾಕಿದ್ದು ಹೊರಟು ಹೋಗುತ್ತೆ. ಹಾಕೈದು ತೋರಿಸಿ, ಎರಡು ಕೈ ತೋರಿಸಿ. ಸಣ್ಣ ಅನಿಸ್ತಾ ಇದೆ ಅಲ್ವಾ, ಲೈಟ್ ವೈಟ್ ಥರ ಫೀಲ್. ಈಗಾಗಿಂದ ಆ ಕೈ ದಪ್ಪ ಕಾಣಿಸ್ತಾ ಇದೆ, ಬಟ್ ನಿಂಗೆ ಲೈಟ್ ವೈಟ್ ಅನಿಸ್ತಾ ಇದೆಯೋ? ಎಕ್ಸ್ರೇ ತೆಗ್ದಿದ್ದಾಯ್ತು, ಅದಾದ್ಮೇಲೆ ರಿಪೋರ್ಟ್ ಬಂತು. ನಿಮ್ಗೆ ತೋರಿಸ್ತೀನಿ, ನೀವು ನೋಡ್ತಾ ಹೋಗಿ ಏನಾಗಿದೆ ಅಂತ. ಫ್ರ್ಯಾಕ್ಚರ್ ಏನಾಗಿತ್ತು, ಅದು ಹೀಲ್ ಆಗಿದೆಯಂತೆ, ಎರಡು ಸೈಡು ಬೋನ್ ಬಂದಿದೆಯಂತೆ. ಬಟ್ ಆ ಕ್ರ್ಯಾಕ್ ಏನಿದೆ ಅದು ಹೀಲ್ ಆಗೋಕ್ಕೆ ಇನ್ನೂ 3-4 ವಾರ ಬೇಕಂತೆ. ನೋಡ್ತಾ ಇರ್ಬೋದು, ನಿಮ್ಗೆ ಮಾರ್ಕ್ ಕಾಣಿಸ್ತಾ ಇರ್ಬೋದು. ಅದಕ್ಕೋಸ್ಕರ ಜಾಸ್ತಿ ಇಷ್ಟು ದಿನ ಹೆಂಗಿದ್ಲು ಕ್ಯಾಸ್ಟಲ್ಲಿ ಅದೇ ಥರ ಬ್ರೇಸ್ ಹಾಕ್ಕೊಂಡಿರ್ಬೇಕಾಗತ್ತೆ ಅಂತ ಹೇಳಿದ್ರು. ಬಂಗಾರು ಅಂತೂ ಜೋರಾಗಿ ಹತ್ಬಿಟ್ಲು, ನನಗೆ ಸೈಕಲ್ ತುಳಿಬೇಕಾಗಿತ್ತು ಪ್ಲೀಸ್ ಅಂತೆಲ್ಲ ಕೇಳಿದ್ಲು. ಅವ್ರು ಹೇಳಿದ್ರು, ಇಲ್ಲಪ್ಪ ಇನ್ನೂ ಹಸಿ ಗಾಯ ಇದೆ ಅಲ್ವಾ, ಸೊ ಅದು ಫುಲ್ಲು ನೀಟಾಗಿ ಸರಿ ಹೋಗಬೇಕು. ಅದಾದಮೇಲೆ ಬೇಕಾದರೆ 1 ಬಿಟ್ಕೊಂಡು ನೀನು ಮತ್ತೆ ಬಾ, ಮತ್ತೆ ಎಕ್ಸ್ರೇ ತೆಗೆದು ನಾವೆಲ್ಲ ನೋಡ್ತೀವಿ, ಆವಾಗ ನೀನು ಆಟ ಆಡ್ಬೋದಾ ಏನು ಅಂತ ನಾನು ಅವಾಗ ನೆಕ್ಸ್ಟ್ ಹೇಳ್ತೀನಿ. ಸಾರಿ ಗರ್ಲ್, ಡೋಂಟ್ ಫೀಲ್ ಬ್ಯಾಡ್ ಅಂತೆಲ್ಲ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕಳಿಸಿದ್ರು. ಸ್ವಲ್ಪ ಸಮಾಧಾನ ಮಾಡಿ ನೆಕ್ಸ್ಟ್ ಇವಾಗ ಅಲ್ಲಿಂದ ಇನ್ನೂ ಒಂದು 1/2 ಡ್ರೈವು ಇಂಡಿಯಾ ಬಜಾರ್ಗೆ ಹೋಗಿದ್ವಿ. ನಾನು ಒಬ್ಬಳೇ ಹೋಗಿ ಎಲ್ಲ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ. ಕಾರಲ್ಲಿ ಎಕ್ಸ್ರೇ ಎಲ್ಲ ತೋರಿಸ್ಬಿಟ್ಟು ಹೆಂಗೆ ಏನು ಅಂತ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದರು. ಅದಾದಮೇಲೆ ಸಮಾಧಾನ ಆದ್ಲು, ಅವ್ರ ಅಪ್ಪ ಹೇಳಿದ್ರೆ ಕೇಳ್ತಾರೆ ಅಂತ ಹೇಳ್ಬೋದು. ಇನ್ನು ಆಫೀಸ್ಗೆ ಬಂದ್ವಿ. ಆಫೀಸಲ್ಲೇ ಕೆಫೆಟೇರಿಯಾದಲ್ಲಿ ಲಂಚ್ ಎಲ್ಲ ತೊಗೊಂಡಿದ್ರು. ನಾನು ಮತ್ತು ಬಂಗಾರು ಇಬ್ಬರು ಕೂತ್ಕೊಂಡು ತಿಂತಾ ಇದ್ದೀವಿ. ಇದು ಸ್ಯಾಲ್ಮನ್ ರೈಸ್ ಬೀನ್ಸ್ದು ರ್ಯಾಪು, ಮತ್ತು ಇನ್ನೊಂದು ಬಂದು ಚಿಕನ್ ಸ್ಯಾಂಡ್ವಿಚ್. ಸೊ ಇಬ್ಬರು ಶೇರ್ ಮಾಡಿಕೊಂಡು ತಿಂತಾ ಇದ್ವಿ.
ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವ್ ಈ ತರಾನೇ ತಿನ್ಬೇಕಾಗಿರೋದು, ಪ್ರೋಟೀನು, ವೆಜಿಟೇಬಲ್ಸು ಮತ್ತೆ ಕಾರ್ಬ್ಸು ಎಲ್ಲಾನು ಇರಬೇಕು. ಫೈಬರ್ ಟೇಸ್ಟಿಯಾಗಿ ಕೂಡ ಇದೆ. ನಾವಿವತ್ತು ತೊಗೊಂಡಿರೋದು ಸ್ಯಾಲ್ಮನ್, ಇದು ಸ್ಯಾಲ್ಮನ್ ರೈಸ್ ಬೀನ್ಸ್ ಈ ತರದೆಲ್ಲ ಇದೆ. ಇನ್ನೊಂದ್ರಲ್ಲಿ ಸಲಾಡ್ ಕೂಡ ಇದೆ, ಸಲಾಡ್ಸ್ ಎಲ್ಲ ಇದೆ, ಚಿಕನ್ನು ಇದೆ, ಇದರಲ್ಲಿ ಫುಲ್ ವೆಜ್ಜಸ್ ಇದೆ ಅಂದರೆ ಈಗ ಬ್ರೋಕೊಲಿ, ಕ್ಯಾರೆಟ್, ಬೀನ್ಸ್ ಈ ಥರದ್ದು. ಮತ್ತು ಇದು ನೋಡಿ, ಇದರಲ್ಲೂ ಅಷ್ಟೇ ಇದು ಚಿಕನ್ ಸ್ಯಾಂಡ್ವಿಚ್, ಸಮ್ ಏನೋ ಗ್ರೀನ್ ಕಲರ್, ಇದರಲ್ಲಿ ಆ್ಯಕ್ಚುಲಿ ಲೆಟ್ಯೂಸ್ ಇದೆ, ಚಿಕನ್ ಇದೆ, ಪಾಲಕ್ ಇದೆ, ಕ್ಯಾಬೇಜ್ ಇದೆ. ಸೊ ಈ ಥರ ಎಲ್ಲ ರೋಲ್ ಮಾಡಿದ್ದಾರೆ, ತುಂಬ ಹೆಲ್ದಿ. ಈ ಥರ ಆ್ಯಕ್ಚುಲಿ ಡೈಲಿ ತಿನ್ಬೇಕು ನಾವು, ಮೂರು ಟೈಮು ನಾವು ಪ್ರೋಟೀನು, ಫೈಬರು, ವೆಜ್ಜಸ್ ಆ್ಯಡ್ ಮಾಡ್ಕೋಬೇಕು. ಈ ಥರ ಕುಕ್ ಮಾಡೋದು ಫಸ್ಟ್ ಕಲ್ತ್ಕೋಬೇಕು. ನಮ್ಮ ಸೌತ್ ಇಂಡಿಯನ್ ಮೀಲ್ನ ತಿಂದು 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 ಬಿಡೋಕ್ಕೆ ಆಗಲ್ಲ, ಅಡಿಕ್ಷನು. ಆ ಥರ ಮನೇಲಿ ಎಲ್ಲರೂ ಕೂಡ ಚೇಂಜ್ ಆಯಿತು ಅಂತಂದರೆ ನಮಗೂ ಮಾಡೋಕ್ಕೆ ಈಸಿ, ಎಲ್ರಿಗೂ ಒಂದೇ ಥರ. ಅವ್ರಿಗೊಂಥರ ನಮಗೊಂಥರ ಮಾಡೋದು ಸ್ವಲ್ಪ ಕಷ್ಟ. ಸೊ ಡೇ ಬೈ ಡೇ ಪರವಾಗಿಲ್ಲ, ಟೈಮ್ ತೊಗೊಂಡ್ರು ಪರವಾಗಿಲ್ಲ, ನಿಧಾನಕ್ಕೆ ಒಂದೊಂದೇ ಒಂದೊಂದೇ ಚೇಂಜ್ ಮಾಡ್ತೀನಿ, ಬಿಡ್ತೀವಿ. ಓಕೆ, ಬಾಯ್ ಬಾಯ್, ಎಂಜಾಯಿಂಗ್. ಇದು ಸ್ಯಾಲೆಡ್, ಇದರಲ್ಲಿ ಬ್ರೆಡ್ ಕ್ಯೂಬ್ಸ್, ಕ್ಯಾರೆಟ್, ಚೆರಿ ಟೊಮ್ಯಾಟೋಸ್, ಮತ್ತು ಪಾಲಕ್ ಆಗಿರ್ಬೋದು, ಲೆಟ್ಯೂಸ್, ಈ ಥರದ್ದೆಲ್ಲ ಸುಮಾರು ಗ್ರೀನ್ಸ್ ಇತ್ತು. ಇದನ್ನೆಲ್ಲ ಮಿಕ್ಸ್ ಮಾಡಿ ಜೊತೆಗೆ ರ್ಯಾಂಚ್ ಕೂಡ ಕೊಟ್ಟಿದ್ರು, ಚೆನ್ನಾಗಿತ್ತು. ಒಳ್ಳೆ ಯಮ್ಮಿ ಲಂಚ್ ತಿಂದ್ವಿ, ತಿಂದ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಫೌಂಟೇನ್ ಪ್ಯಾಸ್ ಹತ್ರ, ಬನ್ನಿ ತೋರಿಸ್ತೀನಿ. Come, you will be surprised. ನಾವಿದ್ದೀವಿ ಬೀಟೋನಲ್ಲಿ, ಇದು ಬಿ ಒನ್, ಇವಾಗ ಫೌಂಟೇನ್ ಪ್ಲೇಸ್. ಓಕೆ, ಆರ್ ಯು ಹ್ಯಾಪಿ? ಓ ಮೈ ಗಾಡ್, ಸ್ವರ್ಗ ನೋಡ್ದಂಗಿದೆ ನಿಜವಾಗ್ಲು. ಇರಪ್ಪ, ಅವರು ನ್ಯಾಚುರಲ್ ಸೌಂಡ್ ಕೇಳಿಸ್ಕೊಳ್ಳಿ, ಹೆಂಗಿರುತ್ತೆ ಈ ಸೌಂಡ್ ಅಂತ. ಡ್ಯಾನ್ಸ್ ಮಾಡಿದ್ರೆ ಇವಾಗ ಒಂದು ಪ್ರಾಕ್ಟೀಸ್ ಮಾಡುವಾಗ ನೀವು ಮಾಡೋಣ, ಮಾಡ್ತೀಯಾ? ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಹೇಗಿದೆ, ಇಷ್ಟ ಆಯ್ತಾ ನಿಮಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋದಲ್ಲಿ ಹೇಗೆ ಕಾಣಿಸಿದೆ ಗೊತ್ತಿಲ್ಲ, ಆದರೆ ರಿಯಲಾಗಂತೂ ತುಂಬಾ ಚೆನ್ನಾಗಿತ್ತು. ನಮಗೆ ಫೇವ್ರೆಟ್ ಆಗಿರೋದ್ರಿಂದ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹಳೆ ವ್ಲಾಗ್ಸಲ್ಲಿ ಶೇರ್ ಮಾಡಿದ್ದೆ, ಇವಾಗ ಹೊಸಬ್ರು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬಂದಿರೋದ್ರಿಂದ ಮತ್ತೊಂದ್ಸರಿ ಶೇರ್ ಮಾಡ್ತಾ ಇದ್ದೀನಿ. ನಮಗಂತೂ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಇಲ್ಲಿ ಫೌಂಟೇನ್ ಪ್ಲೇಸ್ ನೋಡೋದಕ್ಕೆ ತುಂಬ ಕಡೆಯಿಂದ ಬರ್ತಾರೆ, ಫೋಟೋಸ್ ಕೂಡ ಕ್ಲಿಕ್ ಮಾಡ್ಕೊತಾನೆ ಇರ್ತಾರೆ. ನಾವು ಹೋಗಿದ್ದಾಗಲೂ ಅಷ್ಟೇ, ಸುಮಾರು ಸೆಷನ್ಗಳು ಆಗ್ತಾ ಇತ್ತು ಫೋಟೋ ಸೆಷನ್ಸ್. ಸೊ ಫೌಂಟೇನ್ ಕೂಡ ಅಷ್ಟೇ, ರಾತ್ರಿ ಬರಬೇಕಾದ್ರೆ ಆನ್ ಆಗಿರ್ತಿರ್ಲಿಲ್ಲ, ಇವಾಗ ಆನ್ ಆಗಿತ್ತು, ಅದು ಖುಷಿ ಆಯಿತು. ನನಗೆ ಯಾವಾಗಲೂ ಆಶ್ಚರ್ಯ ಆಗೋದೇನಂತ ಅಂದರೆ, ಇದು ನೋಡಿದ್ರಿ ಗ್ರೌಂಡ್ ಫ್ಲೋರಲ್ಲಿ ಇದೆ, ಅದ್ರ ಕೆಳಗೆ ಬಿ ಒನ್, ಬಿ ಟು, ಬಿ ತ್ರೀ ಪಾರ್ಕಿಂಗ್ ಲಾಟ್ಗಳಿದೆ, ನೀವು ನೋಡಿದ್ರಿ ಅಲ್ವಾ. ಸೊ ಹೆಂಗೆ ಮಾಡಿರ್ತಾರೆ ಈ ಇಷ್ಟು ದೊಡ್ಡ ಫೌಂಟೇನ್ ಪ್ಲೇಸ್ನ ಅಂತೆಲ್ಲ ಹೇಳ್ಬಿಟ್ಟು ಆಶ್ಚರ್ಯ ಆಗ್ತಿರತ್ತೆ. ಹಾಗೆ ಹಸ್ಬೆಂಡ್ ವರ್ಕ್ ಮಾಡೋ ಆಫೀಸ್ ಬಿಲ್ಡಿಂಗ್, ಅದ್ರ ಆಪೋಸಿಟ್ ಅಲ್ಲಿರೋ ಅಪಾರ್ಟ್ಮೆಂಟ್, ಅದು ಎರಡು ಆರ್ಕಿಟೆಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ವಾಟ್ ಅ ಲವ್ಲಿ ಪ್ಲೇಸ್ ಅಲ್ವಾ. Wow, ma.
ಅಮ್ಮ ಇಲ್ಲೋಡು ದೇವ್ರೆ, ಆಕಾಶ ಮುಟ್ತಾ ಇದೆ. ಎಷ್ಟು ಹೈಟ್ ಇದೆ ಗೊತ್ತಾ? ಸೀರಿಯಸ್ಲಿ ಭಯ ಆಗುತ್ತೆ ಕೆಳಗಡೆ ನಿಂತ್ಕೊಂಡು ನೋಡೋಕ್ಕೆ. ಪಪ್ಪ 47 or 41 ಅನ್ಕೋತೀನಿ. ಒಳ್ಳೆ ಸ್ವರ್ಗದಲ್ಲಿರೋ ಅನುಭವ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಮಿಸ್ ಮಾಡಿಕೊಂಡು ಸಖತ್ ಇಷ್ಟ ಅವಳಿಗೆ. ನಾ ಸಾಮಾನ್ಯವಾಗಿ ಬರಬೇಕಾದ್ರೆ ಈ ಫೌಂಟೇನ್ ಆನ್ ಅಲ್ಲಿ ಇರಲ್ಲ, ಇವತ್ತು ಆನ್ ಅಲ್ಲಿ ಇದೆ. ತುಂಬ ಚೆನ್ನಾಗಿದೆ. ಹೌದು, ಇಲ್ಲಿ ಸೆಕ್ಯೂರಿಟಿ ಬರ್ತಾ ಇದ್ರು. ನಾವಿಬ್ರೆ ಇದ್ದೀವಿ ನೋಡಿ, ಇಬ್ರದ್ದು ಫೋಟೋ ತೆಗಿತೀನಿ ಕೊಡಿ ಅಂತ ಹೇಳ್ಬಿಟ್ಟು ಫೋಟೋ ಕ್ಲಿಕ್ ಮಾಡಿಕೊಂಡ್ರು. ಚೆನ್ನಾಗಿ ಬಂತು, ಸಖತ್ತಾಗಿದೆ ಅಲ್ವಾ? ಸಖತ್ತಾಗಿದೆ. ಇದೇ ಲೈನಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡೋದು. ಹಾಂ, ಇಲ್ಲೆಲ್ಲ ಹಾಕ್ತಾರೆ ಟ್ರೀಸ್ಗೆಲ್ಲ. ಸುಮಾರು 1.5-2 ವರ್ಷ ಆಯಿತು ಅನ್ಕೋತೀನಿ. ಆವಾಗ ಒಂದ್ಸರಿ ಕ್ರಿಸ್ಮಸ್ ಟೈಮಲ್ಲೇ ರೀಲ್ ಮಾಡಿದ್ಲು, ಅದನ್ನು ನೆನೆಸ್ಕೋತಾ ಇದ್ಲು ಬಂಗಾರು. ಹಸ್ಬೆಂಡ್ ಆಫೀಸಲ್ಲಿ ಇದ್ರು, ಮೇಲೆ ಬನ್ನಿ ಅಂತ ಕರೆದ್ರು ನಮಗೆ. ನಾನು ಇನ್ನೂ ನೀಟಾಗೇನು ರೆಡಿಯಾಗಿ ಬಂದಿರಲಿಲ್ಲ ಅಲ್ವಾ, ನಾನು ಬರಲ್ಲ ಅಂತ ಹೇಳಿದೆ. ಕೆಳಗೆ ಅವ್ರು ಬರೋವರೆಗೂ ಫುಲ್ ಹಿಂಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅದಾದಮೇಲೆ ಆ ದಿನ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ಗೆ ಹೊರಟ್ಬಿಟ್ವಿ. Oh my god, missing the place. Back to our place. Come on baby. ನೋಡಿ, ಫೌಂಟೇನ್ ಪ್ಲೇಸ್ ಅಂತಾನೆ ಹೆಸರು. ಹಂಗೆ ಹೋಗೋದು, ನಮ್ಮ ಕಾರ್ ಇರೋದು ಹಿಂಗಲ್ವಾ? ನಾನು ಆಗಲೇ ಹೇಳ್ದಂಗೆ ಹಸ್ಬೆಂಡ್ಗೆ ಇವತ್ತು ತುಂಬಾ ಪ್ರೆಷರ್ ಆ್ಯಂಡ್ ಸ್ಟ್ರೆಸ್ ಇತ್ತು ಅಂತ ಹೇಳ್ಬೋದು. ಮತ್ತೆ ಮನೆಗೆ ಬಂದಮೇಲೆ ರಾತ್ರಿವರೆಗೂ ಕೆಲಸ ಮಾಡ್ತಾನೆ ಇದ್ರು. ಸೊ ಪಾಪ, ಒಂದೊಂದ್ಸರಿ ಈ ಥರ ಆಗ್ಬಿಡತ್ತೆ. ಹೆಂಗಿದೆ ಫ್ರೆಂಡ್ಸ್, ಇಷ್ಟ ಆಯ್ತಾ ಪ್ಲೇಸು? ಸಖತ್ತಾಗಿತ್ತು, ಬ್ಯೂಟಿಫುಲ್ ಪ್ಲೇಸ್. ನೋಡಿದ್ರೆ ಅಲ್ವಾ ಫ್ರೆಂಡ್ಸ್, ಸಖತ್ತಾಗಿತ್ತು. ಹೇಳಿದ್ನಲ್ಲ ಆಗಲೇ, ಒಳ್ಳೆ ಸ್ವರ್ಗಕ್ಕೆ ಹೋಗಿ ಬಂದಂಗಾಯಿತು. ಸಾಯಂಕಾಲ ಹೊತ್ತು ಇನ್ನೂ ಚೆನ್ನಾಗಿರುತ್ತೆ. ಲೈಟ್ಸ್ ಎಲ್ಲ ಹಾಕ್ತಾರಲ್ಲ, ಬ್ಲೂ ಲೈಟ್ಸ್ ಆ ಥರದ್ದೆಲ್ಲ, ಇನ್ನೂ ಚೆನ್ನಾಗಿರುತ್ತೆ. ಆದ್ಯ ಬಂದಿಲ್ಲ, ಪಾಪ ಬೇಜಾರು ಮಾಡ್ಕೊತಾಳೆ ಅನಿಸುತ್ತೆ. ಅವ್ಳು ವೀಡಿಯೋಸು ನೋಡಲ್ಲ, ಅದು ತೋರಿಸ್ಬೇಕು ಹಿಂಗೆಲ್ಲ ಹೋಗಿದ್ವಿ ಅಂತ. ಅದು ಎಷ್ಟು ಬೇಜಾರು ಮಾಡ್ಕೊತಾಳೆ, ಬರೀ ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ ಅಂತ ಮಾತ್ರ ಹೇಳಿದ್ವಿ. ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ, ನಮ್ಮ ಬಂಗಾರು ಇಷ್ಟು ಜೋರಾಗಿ ನಕ್ಕಿರೋದು ವಿಡಿಯೋದಲ್ಲಿ. ಸೊ ತುಂಬ ಖುಷಿಯಾಗಿದ್ಲು. ಇನ್ನು ನೆಕ್ಸ್ಟ್ ನಮ್ಮ ಆದ್ಯನ್ ಪರ್ಫಾರ್ಮೆನ್ಸ್ ನೋಡಿ ಹೆಂಗ್ ಮಾಡ್ತಾಳೆ ಅಂತ. ಚೆನ್ನಾಗಿ ಮಾಡ್ತಿದ್ದಾರೆ. ಮಾಡೋದೇನೆಂದ್ರೆ Sean, or is it Sean? What is your wife's name?
ನಮ್ಮನೆಗೆ ಒಬ್ರು ಅಮೆರಿಕನ್ ನೇಬರ್ ಇದ್ದಾರೆ, ಫ್ರೆಂಡ್ ಬರ್ತಾಳಲ್ವ ರೇಗನ್ ಅಂತ. ಅವ್ರ ಅಪ್ಪ ಬಂದ್ಬಿಟ್ಟು ಹಸ್ಬೆಂಡ್ ಹತ್ರ ಮಾತಾಡಿ ಮಕ್ಳು ಬಗ್ಗೆ ಹೊಗಳುತ್ತಾ ಇದ್ರಂತೆ. ಅದನ್ನ ಹೇಳ್ತಾ ಇದ್ರು ಅವ್ರ ಮಕ್ಳಿಗೆ, ಇದೇ ತರ ಇರಬೇಕು ಯಾವಾಗ್ಲೂ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನಿಲ್ಲಿ ರಾತ್ರಿ ಊಟಕ್ಕೆ ಮಟನ್ ಲಿವರ್ ಫ್ರೈ ಮಾಡ್ತಾ ಇದ್ದೀನಿ, ಹಾಗೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಮಟನ್ ಲಿವರು ತೊಳೆದ್ಬಿಟ್ಟು ನೀರೆಲ್ಲ ಹಾಕಿಟ್ಟಿದ್ದೀನಿ. ಇನ್ನೊಂದು ಕಡೆ ಚಿಕನ್ಗೆ ನಾನಿಲ್ಲಿ ಎಲ್ಲ ಥರ ಪೌಡರ್ಗಳನ್ನ ಹಾಕಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ತುಂಬ ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. ಮೊದಲೊಂದ್ಸರಿ ಶೇರ್ ಮಾಡಿರ್ತೀನಿ, ಆದರೂ ಹೊಸಬ್ರು ಇರ್ತಾರೆ ಅಂತ ಮತ್ತೆ ಇನ್ನೊಂದ್ಸರಿ ಶೇರ್ ಮಾಡ್ತಾ ಇದ್ದೀನಿ. ಚಿಕನ್ನ ನೀಟಾಗಿ ತೊಳೆದಿಟ್ಕೊಂಡು ಉಪ್ಪು, ಅಚ್ಕಾರದ ಪುಡಿ, ಮತ್ತು ಅರ್ಶಿನ ಪುಡಿ, ಧನಿಯಾ ಪುಡಿ, ಮತ್ತು ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಸ್ವಲ್ಪ ಜೀರಾ ಪುಡಿ, ಇದು ನಾನು ಮಟನ್ ಸಾಂಬಾರ್ಗೆ ಹಾಕ್ತೀನಲ್ವ ಧನಿಯಾ ಪುಡಿ ಅದು ಕೂಡ ಹಾಕ್ತೀನಿ. ಇನ್ನು ಸ್ವಲ್ಪ ಚಿಕನ್ ಮಸಾಲ ಪೌಡರು, ನಮ್ಮ ಹತ್ರ ಯಾವುದ್ಯಾವ ಸ್ಪೈಸಸ್ ಚೆನ್ನಾಗಿದೆ ಅನ್ಸುತ್ತೆ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಕೊತ್ತಂಬರಿ ಸೊಪ್ಪು, ಮತ್ತು ಗಟ್ಟಿ ಮೊಸರು ಒಂದೆರಡು ಸ್ಪೂನಷ್ಟು, ಒಂದು ಅರ್ಧ ನಿಂಬೆಹಣ್ಣ ಸ್ಕ್ವೀಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಡಬೇಕು. ಒಂಥರ ಸಿಂಪಲ್ ರೆಸಿಪಿ ಕೂಡ, ಹಾಗೆ ಅಷ್ಟೇ ಬೇಗ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಇದು ದೋಸೆ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ಅನ್ನದ ಜೊತೆ, ಬಿರಿಯಾನಿ ಜೊತೆ, ಎಲ್ಲದ್ರ ಜೊತೆ ಒಳ್ಳೆ ಕಾಂಬಿನೇಷನ್. ಸೊ ಒಂದು ಕಡೆ ಬಿರಿಯಾನಿಗೆ ಇಟ್ಬಿಟ್ಟು ಈ ಫ್ರೈನ ಬೇಗ ಮಾಡ್ಕೊಂಬಿಡ್ಬೋದು, ಹಿಂದಿನ ದಿನ ಕೂಡ ಮ್ಯಾರಿನೇಟ್ ಮಾಡಿ ಇಡ್ಬೋದು, ನೋಡ್ತಾ ಇರ್ಬೋದು. ನಾನು ಇನ್ನೊಂದು ಕಡೆ ಅನ್ನಕ್ಕೆ ನೆನೆಸಿಡ್ತಾ ಇದ್ದೀನಿ ಅಕ್ಕಿ, ಇದೆರಡು ಆದಮೇಲೆ ನಾನು ಅನ್ನಕ್ಕೆ ಇಡ್ತೀನಿ, ಬಿಸಿ ಬಿಸಿ ಅನ್ನ ಕರೆಕ್ಟಾಗಿರುತ್ತೆ. ಇನ್ನೊಂದು ಕಡೆ ನಾನು ಸ್ವಲ್ಪ ಗೋಡಂಬಿ ಮತ್ತು ತೆಂಗಿನಕಾಯಿನ ನೆನೆಸಿಟ್ಟಿದ್ದೀನಿ ಚಿಕನ್ ಫ್ರೈಗೆ. ಇಲ್ಲಿ ನಾನು ಕಡಾಯಿ ಇಟ್ಟಿದ್ದೀನಿ, ಮಟನ್ ಲಿವರ್ ಫ್ರೈ ಮಾಡ್ತಾ ಇದ್ದೀನಿ. ನಾನು ಮಾಡಿದ ಮಿಸ್ಟೇಕ್ ಏನಂತ ಅಂದ್ಬಿಟ್ಟು ಇವಾಗ ಶೇರ್ ಮಾಡ್ತೀನಿ ನೋಡಿ. ಫಸ್ಟು ಎಣ್ಣೆ ಹಾಕ್ಬಿಟ್ಟು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದೆ. ಅದಾದಮೇಲೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಕಮ್ಮಿ ಕ್ವಾಂಟಿಟಿ ಅಲ್ವಾ ಅಂದ್ಬಿಟ್ಟು ಚಿಕ್ಕ ಕಡಾಯಿ ಇಟ್ಟೆ, ಆದರೆ ಎಣ್ಣೆ ಎಲ್ಲ ಕಡೆ ಹೆಂಗೆ ಸಿಡಿತಾ ಇದೆ ನೋಡ್ಬೋದು. ಕರ್ಬೇವಿನ ಸೊಪ್ಪು ಹಾಕಿದ ತಕ್ಷಣ ಗೊತ್ತಲ್ವಾ, ಸೊ ಈ ಥರ ಆಯಿತು ನನಗೆ, ಫುಲ್ ಟೆನ್ಷನ್ ಆಗೋಯಿತು, ಅಯ್ಯೋ ಮತ್ತು ಈ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಷ್ಟ ಅಲ್ವಾ, ಎಲ್ಲ ಕಡೆ ಎಣ್ಣೆ ಆಗ್ಬಿಡತ್ತೆ, ನೆಲದ ಮೇಲೆಲ್ಲ ಬೀಳತ್ತೆ ಅಂತ ಫುಲ್ ಒಂಥರ ನಂಗೆ ಟಯರ್ಡ್ ಬೇರೆ ಆಗಿತ್ತು. ಫುಲ್ ಬೆಳಗ್ಗೆಯಿಂದ ಓಡಾಡಿದ್ದು ಒಂದು ಕಡೆ ಸ್ಟ್ರೆಸ್ಸು, ಸೊ ಓಕೆ ಅಂತ ಅಂದ್ಕೊಂಡು ಹಿಂಗೆ ಲಿಟ್ ಕ್ಲೋಸ್ ಮಾಡಿ ಮಾಡಿ ಮಾಡ್ತಾ ಇದ್ದೀನಿ. ಸೊ ನೀವು ಅಷ್ಟೇ, ಕಮ್ಮಿ ಕ್ವಾಂಟಿಟಿ ಆದರೂ ಪರವಾಗಿಲ್ಲ, ದೊಡ್ಡ ಪಾತ್ರೆ ಮಾಡೋದೇ ಬೆಸ್ಟು. ಸೊ ಈರುಳ್ಳಿ ಕೆಂಪಗಾದಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ, ಅದಾದಮೇಲೆ ಉಪ್ಪು, ಅರ್ಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಇದಿಷ್ಟನ್ನು ಹಾಕಿ ಒಂದೇ ಒಂದು ಮಿನಿಟ್ ನೀಟಾಗಿ ಈ ಥರ ಎಣ್ಣೆನಲ್ಲಿ ಒಂದ್ಸರಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಬಿಟ್ಟು, ಆವಾಗಲೇ ನಾವು ನೀರಲ್ಲಿ ಹಾಕಿಟ್ಟಿದ್ವಿ ಅಲ್ಲ ಮಟನ್ ಲಿವರ್ನ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಯಾರಾದರೂ ವೆಜಿಟೇರಿಯನ್ಸ್ ನನ್ನ ವ್ಲಾಗ್ ನೋಡ್ತಾ ಇದ್ರೆ ಪ್ಲೀಸ್ ಈ ರೆಸಿಪಿ ಪಾರ್ಟ್ ಏನಿದೆ ಇದನ್ನು ಸ್ಕಿಪ್ ಮಾಡಿ ಅಥವಾ ಫಾರ್ವರ್ಡ್ ಮಾಡಿ ವಿಡಿಯೋ ನೋಡಿ, ಸಾರಿ ನೀವು ಯಾರು ತಿಂದಿರೋರು ನೋಡಿದ್ರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಒಂದ್ಸರಿ ಫ್ರೈ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ನಾನಿಡಿ ಚಿಕನ್ ಫ್ರೈಗೆ ರೆಡಿ ಮಾಡ್ತಾ ಇದ್ದೀನಿ. ಎಷ್ಟು ಸಿಂಪಲ್ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇವಾಗ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ತೀನಿ, ಸೇಮ್ ಇದಕ್ಕೂ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಕಡೆ ನಾನು ಅವಾಗವಾಗ ಮಿಕ್ಸ್ ಮಾಡ್ತಿರ್ತೀನಿ, ಒಂದು 5 ನಿಮಿಷ ಮಿಕ್ಸ್ ಮಾಡಿಡಬೇಕು, ಅದಾದಮೇಲೆ ಮತ್ತೆ ನೀರು ಆ್ಯಡ್ ಮಾಡಬೇಕು. ಇಲ್ಲಿ ನಾನು ಈರುಳ್ಳಿ ಕೂಡ ಹಾಕಿದೆ, ಈರುಳ್ಳಿ ಕೆಂಪುಗಾಗೋಷ್ಟರಲ್ಲಿ ಅಲ್ಲಿ ನೀರು ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಟ್ಟೆ. ಮತ್ತು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೊಮೆಟೊ, ಇನ್ನೊಂದ್ಸರಿ ಎಣ್ಣೆಗೆ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಅರ್ಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿದೆ, ಸ್ವಲ್ಪ ಸ್ವಲ್ಪ ಅಷ್ಟೇ. ಆಲ್ರೆಡಿ ಮ್ಯಾರಿನೇಟ್ ಮಾಡಿದ್ದೀನಿ, ಬಟ್ ಆ ಥರ ಹಾಕಿದ್ರೆ ಒಂಥರ ಇನ್ನೂ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೆ. ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಅಲ್ವಾ, ಅದರಲ್ಲಿ ಹಾಗೆ ಸ್ವಲ್ಪ ಸ್ಪೈಸಸ್ ಇರುತ್ತೆ ಅಂತ ನೀರು ಕೂಡ ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. ಈ ಟೈಮಲ್ಲಿ ಅವಾಗಲೇ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಸ್ವಲ್ಪ ಗೋಡಂಬಿ ತೆಂಗಿನಕಾಯಿನ ನೀಟಾಗಿ ನುಣ್ಣಗೆ ರುಬ್ಕೊಬೇಕು ಈ ಥರ, ನೋಡ್ತಾ ಇರ್ಬೋದು. ಇದು ಒಂಥರ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು. ಕೆಲವರು ಫ್ರೆಶ್ ಕ್ರೀಮ್ ಹಾಕ್ತಾರೆ, ನನಗೆ ಇಲ್ಲಿ ಫ್ರೆಶ್ ಕ್ರೀಮ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಸಿಗೋದ್ರಿಂದ ಇಟ್ಟರೆ ಹಾಳಾಗೋಗುತ್ತೆ, ಅದಕ್ಕೋಸ್ಕರ ನಾನು ತರೋಕ್ಕೆ ಹೋಗೋದಿಲ್ಲ. ಸೊ ಈ ಥರ ಮಾಡ್ತೀನಿ, ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಆಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬೋದು. ಅಲ್ಲಿ ನೋಡ್ತಾ ಇರ್ಬೋದು ನೀರೆಲ್ಲ ಡ್ರೈ ಆಯಿತು, ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಒಂದು 2 ನಿಮಿಷ ಇಟ್ಟರೆ ಸಾಕು, ಅದಾದಮೇಲೆ ಸ್ಟೌ ಆಫ್ ಮಾಡಿದ್ರೆ ಆ ಕಡೆ ರೆಡಿ ಆಗುತ್ತೆ. ಇನ್ನು ಈ ಕಡೆ ಚಿಕನ್ನು ಒಂದು 80% ಕುಕ್ ಆಗಿದಾದಮೇಲೆ ನಾನು ತೆಂಗಿನಕಾಯಿ ಮತ್ತು ಕ್ಯಾಶ್ಯೂದು ಏನು ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಟ್ಟು ಆಫ್ ಮಾಡಿದ್ರೆ ಸಾಕು, 5 ನಿಮಿಷ ಆದಮೇಲೆ ರೆಡಿ ಆಗುತ್ತೆ. ಇನ್ನು
ಈ ವಿಂಟರ್ ಸ್ಟಾರ್ಟ್ ಆದಾಗಿಂದ ಊಟ ಕೂಡ ಬೇಗ ಮುಗಿಸ್ತಾ ಇದ್ದೀವಿ. 6 ಗಂಟೆಗೆಲ್ಲ ಅಡುಗೆ ರೆಡಿ ಆಗಿಬಿಟ್ಟಿರುತ್ತೆ. ಮ್ಯಾಕ್ಸಿಮಮ್ 6:30 ಇಲ್ಲ 7 ಗಂಟೆ ದಾಟಲ್ಲ ಅಷ್ಟರಲ್ಲಿ ಊಟ ಮಾಡಿಬಿಟ್ಟಿರ್ತೀವಿ. ಇನ್ನು ಲಾಸ್ಟ್ ಲೋಗಲ್ಲಿ ನನಗೆ ಕೇಳಿದ್ರಿ ಅಲ್ಲಿ ಹಾಲು ಹೆಂಗೆ ಸಿಗುತ್ತೆ, 1 ಲೀಟರ್ಗೆ ಎಷ್ಟು ಅಂತ ಹೇಳಿಬಿಟ್ಟು. ನಾವು ಈ ಥರ ಒಂದೇ ಸರಿ 1 ಗ್ಯಾಲನ್ ಇರೋಂಥದ್ದು 2 ಕ್ಯಾನ್ ತರ್ತೀವಿ. ನಮ್ಗೆ ಇದು ಮಕ್ಕಳಿಗೆ ಬೇರೆ ಆರ್ಗ್ಯಾನಿಕ್ ತೊಗೊಂಡು ಬರ್ತೀವಿ. ಇನ್ನು ಎಕ್ಸ್ಪೈರಿ ಡೇಟು 15-20 ದಿನ ಕೊಟ್ಟಿರ್ತಾರೆ. 1 ಗ್ಯಾಲನ್ 3.78 ಲೀಟರ್ಸ್ ಬರುತ್ತೆ. $3 ಇರುತ್ತೆ, ಒಂದು ಕಡೆ 4 ಇರುತ್ತೆ. ಬ್ರಾಮ್ಸಲ್ಲಂತೂ ಸಮ್ಮರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇವಾಗ ಸದ್ಯಕ್ಕೆ ನಾವು ಕಾಸ್ಕೋಯಿಂದಲೇ ತೊಗೊಂಡು ಬರ್ತಾ ಇದ್ದೀವಿ. ಅದು ಖಾಲಿ ಆಯಿತು, ಇನ್ನೊಂದು ಹೊಸ ಕ್ಯಾನ್. ಎಕ್ಸ್ಪೈರಿ ಡೇಟ್ ಇರುತ್ತೆ ಬಟ್ ನಮ್ಗೆ ಬೇಗನೆ ಖಾಲಿ ಆಗಿಬಿಡುತ್ತೆ. ಮೊಸರಿಗೆ ಜಾಸ್ತಿ ಯೂಸ್ ಮಾಡ್ತೀವಿ. ಈ ನಡುವೆ ಕಾಫಿ ಟೀ ಕಮ್ಮಿ ಆಗಿದೆ. ಇನ್ನೊಂದು ಕಡೆ ದಾಳಿಂಬೆ ಹಣ್ಣು ತಂದಿದ್ದೆ ಅಲ್ವಾ, ನಾನು ಇಂಡಿಯಾ ಬಜಾರ್ ಲಾಸ್ಟ್ ಟೈಮ್ ಅದನ್ನು ಕಟ್ ಮಾಡೇ ಇರಲಿಲ್ಲ. ಕಟ್ ಮಾಡಿ ಇಟ್ಟರೆ ಬಾಕ್ಸಲ್ಲಿ ಮಕ್ಕಳು ತಿಂತಾರೆ ಅಂತ ಹೇಳಿಬಿಟ್ಟು ಒಂದು ಹಣ್ಣು ತೊಗೊಂಡು ಕಟ್ ಮಾಡ್ತಾ ಇದ್ದೆ. ಆದರೆ ಮಕ್ಕಳು ಅಷ್ಟರಲ್ಲಿ ತಿಂದು ಖಾಲಿ ಮಾಡಿ ಇನ್ನು ಸ್ವಲ್ಪನೇ ಇಟ್ಟಿದ್ರು, ನೆಕ್ಸ್ಟ್ ದಿನಕ್ಕಾಗುತ್ತೆ ಅಂತ ಎತ್ತಿಟ್ಟೆ. ಮಧ್ಯಾಹ್ನ ಕೂಡ ನಾನು ಬಂಗಾರ ನಾನ್ ವೆಜ್ ತಿಂದಿದ್ದರಿಂದ ರಾತ್ರಿ ಅಷ್ಟು ಊಟ ಮಾಡೋಕ್ಕಾಗಿಲ್ಲ. ಅದೇನೋ ಸ್ವಲ್ಪನೇ ತಿಂದಿದ್ದು ಎಲ್ಲ ಎತ್ತಿಟ್ಬಿಟ್ಟೆ ಫ್ರಿಡ್ಜಲ್ಲಿ. ನೆಕ್ಸ್ಟು ಭಾನುವಾರ ಬೆಳಗ್ಗೆಗೆ ಅಥವಾ ಮಧ್ಯಾಹ್ನಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಪೊಮೊಗ್ರಾನೇಟ್ ಕಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇವತ್ತಿನ ದಿನ ಮಾವನ್ ತುಂಬಾ ನೆನೆಸ್ಕೊತಾ ಇದ್ದೆ. ನಮ್ಮ ಮನೆಯಲ್ಲಿ ಈ ಫ್ಯಾಮಿಲಿನಲ್ಲಿ ಫ್ರೂಟ್ಸ್ ಕಟ್ ಮಾಡೋದ್ರಲ್ಲಿ ನಮ್ಮ ಮಾವ ಸೂಪರಾಗಿ ಕಟ್ ಮಾಡ್ತಾರೆ. ಯಾವಾಗಲೂ ಪಪ್ಪಾಯ ಆಗಿರ್ಬೋದು ಅಥವಾ ಫ್ರೂಟ್ಸ್ ಯಾವುದೇ ಥರ ಆಗಿರ್ಬೋದು ಅವರು ತುಂಬ ನೀಟಾಗಿ ಪೇಷನ್ಸಿಂದ ಕಟ್ ಮಾಡೋರು. ಅದನ್ನು ನಾನು ಪ್ರತಿ ಸಾರಿ ಹಣ್ಣು ಕಟ್ ಮಾಡಬೇಕಾದ್ರೆ ನೆನೆಸ್ಕೊತಾನೆ ಇರ್ತೀನಿ. ತುಂಬ ಮಿಸ್ ಮಾಡ್ಕೋತೀವಿ ಹೇಳಬೇಕು ಅಂತ ಅಂದರೆ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನೀವೆಲ್ಲರೂ ಇಷ್ಟಪಟ್ಟಿರ್ತೀರ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್.